ಪಂದ್ಯ ಮೊದಲ ಫೈನಲ್ ಸೆಮಿಫೈನಲ್ ಪಂದ್ಯದಲ್ಲಿ ಜಯವನ್ನ ಪಡೆದು ಸ್ವಸ್ತಿಕ್ ತಂಡ ಈಗಾಗಲೇ ಫೈನಲ್ ಹಂತವನ್ನ ಪ್ರವೇಶ ಮಾಡಿದ್ದಾರೆ ಅವರ ವಿರುದ್ಧ ಪಂದ್ಯವನ್ನ ಆಡೋದಕ್ಕೆ ಈ ಪಂದ್ಯದಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಈ ಎರಡು ತಂಡಗಳಿಗಿದೆ ಸೋಲಿಲ್ಲದ ಸರದಾರರು ಈವರೆಗೆ ಸೋಲನ್ನ ಕಂಡಿಲ್ಲ ಈ ಪಂದ್ಯಾವಳಿಯಲ್ಲಿ ಇದೀಗ ಸೆಮಿಫೈನಲ್ ಹಂತದ ಒಂದು ಪಂದ್ಯವನ್ನ ಆಡ್ತಾ ಇದ್ದಾರೆ ಕ್ಲಾಸಿಕ್ ನ್ಯಾಷನಲ್ಸ್ ಹಾಗೆ ಎಲ್ವಿ ಸ್ಪೋರ್ಟ್ಸ್ ಕ್ಲಬ್ ಎಪಿಕೆ ಬಾಯ್ಸ್ ಕ್ಲಾಸಿಕ್ ನ್ಯಾಷನಲ್ ತಂಡದ ಪರವಾಗಿ ದಾಳಿಕಾರ ಒಂದು ಎಂಟಿ ರೈಡ್ನೊಂದಿಗೆ ಆರಂಭವನ್ನ ತೆಗೆದುಕೊಳ್ತಾ ಇದ್ದಾರೆ ಇತ್ತ ಎಲ್ವಿ ಸ್ಪೋರ್ಟ್ಸ್ ಕ್ಲಬ್ ಎಪಿಕೆ ಬಾಯ್ಸ್ ತಂಡದ ಪರವಾಗಿ ಅಜಯ್ ಕೆಂಪರಾಜ್ ಸ್ಥಳೀಯ ಎಲ್ಲ ಅವರ ಆತ್ಮೀಯರು ಕೆಂಪ ಅಂತ ಪ್ರೀತಿಯಿಂದ ಕರೀತಾರೆ ಆ ಒಂದು ಹೆಸರಿನಲ್ಲಿ ಹೆಚ್ಚು ಖ್ಯಾತಿಯನ್ನು ಪಡೆದಿರುವ ಆಟಗಾರ ಸಬ್ ಜೂನಿಯರ್ ಮತ್ತು ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುವ ಅನುಭವ ಕೂಡ ಇದೆ ಪ್ರಮುಖ ದಾಳಿಕಾರ ಕೂಡ ಬ್ಯಾಕ್ ಕಿಕ್ ಮಾಡುವ ಪ್ರಯತ್ನ ಆದರೆ ಡಿಫೆನ್ಸ್ ಕ್ಲಾಸಿಕ್ ನ್ಯಾಷನಲ್ಸ್ ತಂಡ ಕೂಡ ಸಾಕಷ್ಟು ಖ್ಯಾತಿಯಲ್ಲಿದೆ ಡಿಫೆನ್ಸ್ ವಿಭಾಗದಲ್ಲಿ ಹೆಚ್ಚು ಬಲಿಷ್ಠ ತಂಡ ಅನ್ನುವಂತಹ ಖ್ಯಾತಿಯನ್ನು ಪಡೆದಿರುವ ಕ್ಲಾಸಿಕ್ ನ್ಯಾಷನಲ್ ತಂಡದ ವಿರುದ್ಧ ಯಾವುದೇ ಅಂಕವಿಲ್ಲದೆ ವಾಪಸ್ಸಾದರೆ ಪ್ರಜ್ವಲ್ ಯುವ ಆಟಗಾರ ಇತ್ತೀಚೆಗೆ ಪ್ರಮುಖ ದಾಳಿಕಾರನಾಗಿ ಕ್ಲಾಸಿಕ್ ನ್ಯಾಷನಲ್ ತಂಡದ ಪರವಾಗಿ ಹೊರಹೊಮ್ಮಿರುವ ಆಟಗಾರ ಹೆಚ್ಚು ಅಂಕಗಳನ್ನು ಗಳಿಸಿಕೊಳ್ಳುವುದರೊಂದಿಗೆ ಲೀಡ್ ರೇಡರ್ ಆಗಿ ಕ್ಲಾಸಿಕ್ ನ್ಯಾಷನಲ್ ತಂಡಕ್ಕೆ ಎರಡು ತಂಡಕ್ಕೆ ಸೂಚನೆ ಐದು ಸೆಕೆಂಡ್ಗಳ ಸಮಯ ಇದ್ದಾಗ ಸೂಚನೆ ಕೊಡುವ ಪ್ರಯತ್ನವನ್ನು ಮಾಡ್ತೇನೆ ಕೆಲವೊಮ್ಮೆ ಮಿಸ್ ಆಗಬಹುದು ದಯಮಾಡಿ ಎರಡು ತಂಡಗಳು ಸಹಕರಿಸಿ ಕ್ಯಾಪ್ಟನ್ಸ್ ನಲ್ಲಿ ಇದು ರಿಕ್ವೆಸ್ಟ್ ಒಂದು ಟೆಕ್ನಿಕಲಿ ಮಿಸ್ಟೇಕ್ ಇರೋದ್ರಿಂದ ಆ ಒಂದು ಬಜರ್ ಸೌಂಡ್ ನಮಗೆ ಹತ್ತು ಸೆಕೆಂಡ್ ಅಥವಾ ಐದು ಸೆಕೆಂಡ್ಗಳ ಬಜರ್ ಸೌಂಡ್ ಕೇಳ್ತಾ ಇಲ್ಲ ಇಲ್ಲಿ ಟ್ಯಾಕಲ್ ನ ಪ್ರಯತ್ನ ಒಳ್ಳೆ ಪ್ರಯತ್ನ ಇತ್ತು ಸಪೋರ್ಟ್ ಸರಿಯಾಗಿ ಬರಲಿಲ್ಲ ರೇಡರ್ ಅದ್ಭುತವಾಗಿ ಡಿಫೆಂಡರ್ ನ ಪುಷ್ ಮಾಡೋದ್ರ ಮುಖಾಂತರ ಜಂಪ್ ಸ್ಕಿಲ್ ಅನ್ನು ಬಳಸ್ತಾ ಅಂಕಣವನ್ನ ಸೇರ್ತಾ ಇದ್ದಾರೆ ಸಂಜಯ್ ಒಂದು ಅಂಕದ ಸಂಪಾದನೆಯೊಂದಿಗೆ ಎರಡು ತಂಡಗಳ ಸಮಬಲದ ಹೋರಾಟ ಒಂದು ಒಂದು ಸಮ ಪ್ರಕಾಶ್ ದಾಳಿಯಲ್ಲಿ ಕ್ಲಾಸಿಕ್ ನ್ಯಾಷನಲ್ ತಂಡದ ಪರವಾಗಿ ಕಳೆದ ಪಂದ್ಯದಲ್ಲಿ ನಮ್ಮ ತಂಡದ ಗೆಲುವಿನಲ್ಲಿ ಹೆಚ್ಚಿನ ಪಾತ್ರ ವಹಿಸಿಲ್ಲ ಆದರೆ ತಂಡದ ಆಡಿದ್ದಾರೆ ಅನುಭವಿ ಬೆಂಗಳೂರು ಯೂನಿವರ್ಸಿಟಿ ರಾಮ ಎಲ್ವಿ ಸ್ಪೋರ್ಟ್ಸ್ ನಿಧಾನಕ್ಕೆ ತಮ್ಮ ದಾಳಿಯನ್ನು ಆರಂಭಿಸ್ತಾ ಇದ್ದಾರೆ ಆರಂಭ ಅಷ್ಟೇ ನಿಧಾನ ಅಂತಿಮ ಬಹಳಷ್ಟು ವೇಗವಾಗಿ ಸಾಕ್ತಾ ಇದೆ ವೇಗವನ್ನ ಹೆಚ್ಚಿಸಿಕೊಳ್ತಾ ಇದ್ದಾರೆ ದಾಳಿ ವಿಭಾಗದಲ್ಲಿ ಮತ್ತೆ ಪ್ರಜ್ವಲ್ ಪ್ರಥಮ ದಾಳಿಯಲ್ಲಿ ಪ್ರಶಾಂತ್ ಕುಮಾರ್ ರೈ ಅವರನ್ನ ಹೋಲಿಸುವಂತ ಒಂದು ರೈಡ್ ಮಾಡೋದ್ರ ಮುಖಾಂತರ ಬ್ಯಾಕ್ ಕಿಕ್ ನಲ್ಲಿ ಒಂದು ಪಾಯಿಂಟ್ ಅನ್ನು ತೆಗೆದುಕೊಂಡಿದ್ರು ಇದೀಗ ಮತ್ತೆ ಮತ್ತೆ ಸಂಜಯ್ ಹಿಂದಿನ ದಾಳಿಯಲ್ಲಿ ಅಂಕವನ್ನ ಗಳಿಸಿಕೊಂಡಿದ್ದಂತ ಆಟಗಾರ ಇದೀಗ ಮತ್ತೆ ಅಂಕದ ಅಗತ್ಯ ಇದೆ ಸ್ಕೋರ್ ಸಮಬಲವಾಗಿದೆ ಎಚ್ಚರಿಕೆಯ ಹೆಜ್ಜೆಯ ಅಗತ್ಯ ಕೂಡ ಇದೆ ಪ್ರಮುಖ ಡಿಫೆಂಡರ್ ಹೊರಗಡೆ ಇದ್ರೆ ಲಿಟೋ ಟಚ್ ನ ಪ್ರಯತ್ನ ಯಶಸ್ವಿ ಈ ಬಾರಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡೋದ್ರಲ್ಲಿ ಸಂಜಯ್ ಯಶಸ್ಸನ್ನ ಕಾಣ್ತಾ ಇದ್ದಾರೆ ಥರ್ಡ್ ರೈಟ್ ಅಖಿಲ್ ಆ ಜವಾಬ್ದಾರಿಯನ್ನು ಹೊರತಾ ಇದ್ದಾರೆ ಅಂಕವನ್ನು ಗಳಿಸಲೇಬೇಕಾದ ಒತ್ತಡ ಇದೆ ಬೋನಸ್ ಮಾಡುವ ಪ್ರಯತ್ನ ಏನಾಗ್ತಾ ಇದೆ ಅನ್ನೋದು ತಿಳ್ಕೊಳ್ಳುವ ಮಧ್ಯದಲ್ಲಿಯೇ ಒಂದು ಬೋನಸ್ ಮಾಡುವ ಒಳ್ಳೆ ಪ್ರಯತ್ನವನ್ನು ಮಾಡಿದ್ದಾರೆ ಆಗಿದೆಯಾ ಇಲ್ಲ ಅಂಪೈರ್ ಹೇಳಬೇಕಿದೆ ಇಲ್ಲಿ ಹೊಂದಾಣಿಕೆ ಮಿಸ್ ಆಗ್ತಾ ಇದೆ ಕವರ್ಗಳ ಮಧ್ಯೆ ಬೋನಸ್ ಪ್ಲಸ್ ಒಂದು ಎರಡು ಅಂಕಗಳು ಸಿಗ್ತಾ ಇದೆ ಇದರೊಂದಿಗೆ ಪಂದ್ಯದ ಗತಿ ಬದಲಾಗುತ್ತೆ ಮೂರು ಎರಡು ಒಂದಂಕದ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಕ್ಲಾಸಿಕ್ ನ್ಯಾಷನಲ್ಸ್ ಎಲ್ವಿ ಸ್ಪೋರ್ಟ್ಸ್ ಕ್ಲಬ್ ಎಪಿಕೆ ಬಾಯ್ಸ್ ತಂಡದ ಪರವಾಗಿ ಕೆಂಪ ಒಂದು ರೈಡ್ ಮಾಡೋದ್ರೊಂದಿಗೆ ಎಂಟಿ ರೈಡ್ ನೊಂದಿಗೆ ವಾಪಸ್ ಆದ್ರೆ ಅಖಿಲ್ ಮತ್ತೊಮ್ಮೆ ಕಳೆದ ದಾಳಿಯಲ್ಲಿ ಎರಡು ಅಂಕಗಳನ್ನು ಗಳಿಸಿಕೊಂಡಂತಹ ಆಟಗಾರ ಬೋನಸ್ ಅಂಕದೊಂದಿಗೆ ಒಂದು ಅಂಕವನ್ನು ಗಳಿಸಿಕೊಂಡಂತಹ ಆಟಗಾರ ಮತ್ತೊಮ್ಮೆ ತಮ್ಮ ದಾಳಿಯನ್ನು ಮುನ್ನಡೆಸ್ತಾ ಇದ್ದಾರೆ ಮತ್ತೊಮ್ಮೆ ಸಂಜಯ್ ನೀಲಕಾಯದ ದೃಢಕಾಯದ
ಕಬಡ್ಡಿ ಆಟಕ್ಕೂ ಮೀರಿದಂತ ದೇಹದಾರ್ಢ್ಯ ಜೊತೆಗೆ ಕಿಕ್ ಮಾಡುವ ಪ್ರಯತ್ನ ಅರ್ಧದಲ್ಲೇ ನಿಲ್ಲಿಸ್ತಾ ಇದ್ದಾರೆ. ಪಾಯಿಂಟ್ಗಾಗಿ ಪ್ರಯತ್ನವನ್ನು ಮುನ್ನಡೆಸಿದ್ದಾರೆ. ಬೋನಸ್ ಮಾಡುವ ಒಂದು ಮುನ್ಸೂಚನೆ ಅವರ ಫುಟ್ ವರ್ಕ್ ತಂಡಕ್ಕೆ ನೀಡ್ತಾ ಇದೆ. ಒಳ್ಳೆ ಡಿಫೆನ್ಸ್ ಯಾವುದೂ ಇರಲಿ, ನನಗೆ ಎಲ್ಲದಕ್ಕೆ ಇನೋವಾ ಬೇಕು. ಇನೋವಾ ಬೇಕು, ಫ್ಲಕ್ ಕಾರ್ಡ್ ಬಂದ್ಬಿಟ್ಟು ನನ್ನ ಬೆಸ್ಟ್ ಹತ್ರ ಇದೆ ಮೇಲೆ. ಅದನ್ನ ಇನೋವಾ ಯಾರಿಗೆ ನಂಬರ್ ಉಪಯೋಗಿಸಿ ಕೊಟ್ಟರೆ ಸರಿನಾ? ನೀವು ಕಡೆಯಿಂದ ಒಂದು ಏರ್ಪೋರ್ಟ್ ಆಫ್ ಇದೆ 6 ಗಂಟೆ ಹಂಗೆ, ನಾನು ಅದನ್ನು ನಿಮಗೆ ಕೊಡ್ತೀನಿ. ಇತ್ತೀಚೆಗಷ್ಟೇ ಬಾಗಲಕೋಟೆಯಲ್ಲಿ ನಡೆದಂತಹ ಒಂದು ಪಂದ್ಯಾವಳಿಯಲ್ಲಿ ಎಲ್ವಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಡೂ ಆರ್ ಡೈ ರೆಡ್ ನ ಸ್ಪೆಷಲಿಸ್ಟ್ ಆಗಿ ಕೂಡ ಆಟವನ್ನು ಆಡಿದ್ರು, ಉತ್ತಮವಾದ ಪ್ರದರ್ಶನವನ್ನು ಕೂಡ ನೀಡಿದ್ರು. ಹಾಗಾಗಿ ಸ್ಟಾರ್ಟಿಂಗ್ 7 ಅಲ್ಲಿ ಮತ್ತೆ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಕ್ರಾಸ್ ಆಗಿಲ್ಲ. ಡೂ ಆರ್ ಡೈ ಕಳೆದ ರೆಡ್ ನಲ್ಲಿ ಕೂಡ ಡೂ ಆರ್ ಡೈ ರೆಡ್ ಇತ್ತು, ಅದಕ್ಕಾಗಿ ರೆಡ್ ಔಟ್ ಆದ್ರು. ಇಲ್ಲಿ ಫುಟ್ ವರ್ಕ್ ಮಿಸ್ ಮಾಡಿಕೊಂಡ್ರು ಪ್ರಜ್ವಲ್, ಜಾರಿ ಬಿದ್ದ ಜಾಣ, ಅವರನ್ನ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾದ ಮತ್ತಷ್ಟು ಜಾಣರು. ಇದರೊಂದಿಗೆ ಒಂದು ಅಂಕದ ಸಂಪಾದನೆ ಆಗ್ತಾ ಇದೆ ಎಲ್ವಿ ಸ್ಪೋರ್ಟ್ಸ್ ಕ್ಲಬ್ ಎಪಿಕೆ ಬಾಯ್ಸ್ ತಂಡಕ್ಕೆ. ಮತ್ತೆ ಸಂಜಯ್ ಕಳೆದ ಪಂದ್ಯಾವಳಿಯಲ್ಲಿ ಕೂಡ ತಮ್ಮ ತಂಡ ಫೈನಲ್ ನಲ್ಲಿ ಗೆಲ್ಲುವಲ್ಲಿ ಗೆಲುವಿನ ರೂವಾರಿಯಾಗಿದ್ರು. ಈ ಪಂದ್ಯಾವಳಿಯಲ್ಲಿ ಹಿಂದಿನ ಪಂದ್ಯಗಳಲ್ಲಿ ಗೆಲುವಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರುವ ಆಟಗಾರ ಮತ್ತೊಮ್ಮೆ ಅದೇ ರೀತಿಯ ಆಟವನ್ನು ಮುನ್ನಡೆಸಿದ್ದಾರೆ. ಈಗಾಗಲೇ ಈ ಒಂದು ಪಂದ್ಯದಲ್ಲಿ ಕೂಡ 2 ಬಾರಿ ಯಶಸ್ವಿ ದಾಳಿಯನ್ನು ನಡೆಸಿರುವ ಆಟಗಾರ. 4-3 ಒಂದಂಕದ ಅಂತರದಲ್ಲಿ ಟೈಮ್ ಔಟ್ ಅನ್ನೋದೇ. ದಾಳಿಯಲ್ಲಿ ಪ್ರಕಾಶ್ ಒತ್ತಡ ಎಂದು ತಂಡದಲ್ಲೂ ಇದೆ. ಬೋನಸ್ ಮಾಡುವ ಪ್ರಯತ್ನ ಇಲ್ಲಿ ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ ಹತ್ತಿರ ಬಂದ್ರು. ಪ್ರಕಾಶ್ ಆದ್ರೆ ಟ್ಯಾಕಲ್ ಮಾಡಕ್ಕೆ ಸಾಧ್ಯ ಆಗ್ಲಿಲ್ಲ. ಅಡ್ವಾನ್ಸ್ ಟ್ಯಾಕಲ್ ನ ಪ್ರಯತ್ನ, ಕವರ್ ಗಳ ಮಧ್ಯೆ ಕಾಂಬಿನೇಷನ್, ಮಲ್ಟಿಪಲ್ ಪಾಯಿಂಟ್ಸ್ ಬರುವಂತಹ ಎಲ್ಲ ಅವಕಾಶ ಇತ್ತು. ರೀಚ್ ಮಾಡುವಲ್ಲಿ ತಡ ಮಾಡಿದ್ರು, ಹಾಗಾಗಿ ಟ್ಯಾಕಲ್ ಸಕ್ಸಸ್ ಆಗ್ತಾ ಇದೆ. ಟೋ ಟಚ್ ಮಾಡುವ ಪ್ರಯತ್ನ ಕೆಂಪ ಮತ್ತೊಮ್ಮೆ. 5 ಜನ ಆಟಗಾರರ ಮಧ್ಯೆ ಬೋನಸ್ ಲೈನ್ ಆಫ್ ಆಗಿದೆ, ಒತ್ತಡ ಹೆಚ್ಚುತ್ತಾ ಇದೆ. ಕಾರ್ನರ್ ಗಳ ಅದ್ಭುತವಾದಂತಹ ಕಾಂಬಿನೇಷನ್ಗೂ ಕೂಡ ಇತ್ತೀಚೆಗೆ ಕ್ಲಾಸಿಕ್ ನ್ಯಾಷನಲ್ ಖ್ಯಾತಿಯನ್ನು ಪಡ್ಕೊಳ್ತಾ ಇದ್ದಾರೆ ಯುವ ಆಟಗಾರರು. ಸಹೋದರರ ಕಾರ್ನರ್ ಕಾಂಬಿನೇಷನ್ ಕ್ಲಾಸಿಕ್ ನ್ಯಾಷನಲ್ ತಂಡದಲ್ಲಿದೆ. ಅಖಿಲ್ ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಆರಂಭಿಕ ಹಂತದಲ್ಲಿ ಬೋನಸ್ ಜೊತೆಗೆ ಟಚ್ ಪಾಯಿಂಟ್ ಅನ್ನು ಕೂಡ ಗಳಿಸಿಕೊಂಡಂತಹ ಆಟಗಾರ. ಈ ಬಾರಿ ಅದರ ಅವಕಾಶವನ್ನು ನೀಡ್ತಾ ಇಲ್ಲ. ರೈಟ್ ಕಾಲ್ ಟ್ಯಾಕಲ್, ಹರಿ ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ, ಟ್ಯಾಕಲ್ ಅಂತ 2 ಪಾಯಿಂಟ್ ಸಿಗ್ತಾ ಇದೆ. ಇದರೊಂದಿಗೆ ಮಲ್ಟಿಪಲ್ ಪಾಯಿಂಟ್ಸ್, ಮತ್ತೆ ಕವರ್ ಗಳ ಕಾಂಬಿನೇಷನ್ ಫೈಲ್ ಆಗ್ತಾ ಇದೆ. ಆದಿಮತಿ ಮತ್ತು ಹರಿ ಹೊರಗೆ, ಒತ್ತಡದ ನಡುವೆ ದಾಳಿಯನ್ನ ಸಾಗಿಸಬೇಕಿದೆ. ಈಗ ಪ್ರಮುಖ ಇಬ್ಬರು ಡಿಫೆಂಡರ್ಸ್ ಅಂಕಣದಿಂದ ಹೊರಗಿದ್ದಾರೆ. ಸಂಜಯ್ ಅಂಕವನ್ನ ಗಳಿಸಲೇಬೇಕಿದೆ. ಇಲ್ಲಿ ಅದ್ಭುತವಾದಂತಹ ಟ್ಯಾಕಲ್, ಅಜಯ್ ಲೆಫ್ಟ್ ಕಾಲ್ ಮತ್ತೆ ಪ್ರಜ್ವಲ್ ಕಳೆದ ದಾಳಿಯಲ್ಲಿ ಫುಟ್ವರ್ಕ್ ಅನ್ನು ಮಿಸ್ ಮಾಡಿಕೊಂಡು ಜಾರಿ ಬಿದ್ದು ಎದುರಾಳಿ ತಂಡಕ್ಕೆ ಈಸಿಯಾಗಿ ಪಾಯಿಂಟ್ ಅನ್ನು ಕೊಟ್ಟಿದೆ. ಈ ಬಾರಿ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಾ ಇದೆ. ರಾಮ ಮತ್ತೆ ರೈಡ್ ನ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಟೈಗರ್ ಬಾಯ್ಸ್ ಹಾಗೆ ಬಿಲ್ಮಾರ್ ನಳ್ಳಿ ತಂಡಗಳು ಫೈನಲ್ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಸ್ಥಳೀಯ ಮಟ್ಟದ ಪಂದ್ಯಾವಳಿಯಲ್ಲಿ ಫೈನಲ್ ಪ್ರವೇಶ ಮಾಡಿರುವ ಟೈಗರ್ ಬಾಯ್ಸ್ ಹಾಗೆ ಬಿಲ್ಮಾರ್ ನಳ್ಳಿ ಲೋಕಲ್ ಮ್ಯಾಚ್ ದಯಮಾಡಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಈ ಪಂದ್ಯ ಪಗಡೆ ಕೂಡಲೇ ತಮ್ಮ ಪಂದ್ಯ ನಿನ್ನೆ ನಡೆಸಿರೋದು ಮೊದಲ ಫೈನಲ್ ಪಂದ್ಯ ಅದಾಗಿರುತ್ತೆ. ಆ ನಂತರ ಈ ಒಂದು ರಾಜ್ಯ ಮಟ್ಟದ ಪಂದ್ಯಾವಳಿಯ ಫೈನಲ್ ಪಂದ್ಯ ಇರುತ್ತೆ. ಟೈಗರ್ ಬಾಯ್ಸ್ ಹಾಗೆ ಬಿಲ್ಮಾರ್ ನಳ್ಳಿ ಎರಡು ತಂಡದ ನಾಯಕರೇ, ಇದು ತಮಗೆ ಮೊದಲನೇ ಕರೆ. ದಯಮಾಡಿ ತಮ್ಮ ತಂಡಗಳನ್ನು ಅಣಿಗೊಳಿಸಿ. ಮತ್ತೊಂದು ಅಲ್ಪ ವಿರಾಮದ ನಂತರ, ಟೈಮ್ ಔಟ್ ನ ನಂತರ ಕ್ವಿಕ್ ರೈಡ್ ಮಾಡ್ತಾ ವಾಪಸ್ ಆಗ್ತಾ ಇದ್ದಾರೆ.
ಥರ್ಡ್ ರೈ ಅಖಿಲ್ ದಾಳಿ ವಿಭಾಗದಲ್ಲಿ ನಾಲ್ಕು ಜನ ಆಟಗಾರರ ಮಧ್ಯೆ ಚಾಕೆ ಚಕ್ಕೆ ಜಾಡಿದ ಪ್ರದರ್ಶನ ಟುಕ್ಕಿ ಸ್ಕಿಲ್ ನ ಪ್ರಯತ್ನ ಮಿಡ್ ಲೈನ್ ಕಡೆಗೆ ಬರ್ತಾ ಇದ್ದಾರೆ ಇನ್ನು ಪ್ರಯತ್ನ ನಡೀತಾ ಇದೆ ಅಂದ್ರೆ ವಿಸಿಲ್ ಆಗ್ತಾ ಇದೆ ಉತ್ತಮವಾದ ಒಂದು ಹಿಡಿತ ಇವ್ರ ಮೇಲೆ ತಾನೇ ದಬಂಗ್ ಅವ್ರ ಮೇಲೆ ಮಾಡಿದೀನಿ ಅನ್ಕೊಂಡು ಮಾಡಿದೀನಿ ಆಟಗಾರರು ಯಾಕೆ ವಾದ ಮಾಡ್ತೀರಾ ಆರಾಮಾಗಿ ನಿಮ್ಮ ಆಟ ನೀವು ಆಡಿ ಕಿತ್ತುಗಾರರ ತೀರ್ಮಾನಕ್ಕೆ ಬದ್ಧರಾಗಿರಿ ದಯಮಾಡಿ ಪವರ್ಫುಲ್ ಟ್ಯಾಕಲ್ ಸತೀಶ್ ಕಡೆಯಿಂದ ಬರ್ತಾ ಇದೆ ಕ್ಲಾಸ್ ಇಂಟರ್ನ್ಯಾಷನಲ್ ತಂಡದ ಪರವಾಗಿ ಲೆಫ್ಟ್ ಕವರ್ ಜಾಗದಿಂದ ಒಂದು ಬ್ಲಾಕ್ ತೆಗೆದುಕೊಳ್ಳುವ ಮುಖಾಂತರ ಇಲ್ಲಿ ಅಂಕಗಳ ಮೊದಲ ಬೋನಸ್ ಮಾಡುವ ಪ್ರಯತ್ನ ಎಂಟು ಐದು ಮೂರು ಅಂಕಗಳ ಅಂತರ ಪ್ರಕಾಶ್ ದಾಳಿ ವಿಭಾಗದಲ್ಲಿ ಎಂಟಿ ರೈಡ್ನೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ ಕೆಂಪ ಇತಿಹಾಸದಲ್ಲಿ ಮೊದಲನೇ ತಮ್ಮ ವೈಯಕ್ತಿಕ ದಾಳಿಯ ಪ್ರಯತ್ನ ಸ್ಕಾರ್ಪಿಯನ್ ಸಿಕ್ ರಿವರ್ಸ್ ಮಾಡಲು ಮಾಡುವಂತಹ ಒಂದು ಪ್ರಯತ್ನ ಮುನ್ನಡೆಸಿದ್ದಾರೆ ನಾಲ್ಕು ಜನ ಆಟಗಾರರ ಮಧ್ಯೆ ಈ ಮತ್ತೆ ಸ್ಕಾರ್ಪಿಯನ್ ಸಿಕ್ ನ ಪ್ರಯತ್ನ ದಿನ ಕಾಮಿಡಿ ಮಾತ್ರ ನಂಗೆ ಬರಲ್ಲ ಸತತ ಎಂಟಿ ರೇಡ್ ಗಳನ್ನ ನೋಡುವಂತ ಸಾಧ್ಯತೆ ಇದೆ ಎರಡು ಎಂಟಿ ರೇಡ್ ಗೆ ಮಾತ್ರ ಅವಕಾಶ ಮೂರನೇ ರೇಡ್ ಟೂ ಆರ್ ಡೈ ಆಗಿರುತ್ತೆ ಅಂಕವನ್ನ ಗಳಿಸಲೇಬೇಕಾದಂತಹ ಒತ್ತಡ ದಾಳಿಕಾರರಿಗೆ ಸಾಕಷ್ಟು ಚಕ್ಕತೆ ಆಟದ ಪ್ರದರ್ಶನ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಲ್ಲಿ ಯಶಸ್ಸು ಕಾಣ್ತಾ ಇರೋದು ಕೆಂಪ ಕೊನೆಯ ಕೆಲವೇ ಸೆಕೆಂಡ್ ಬಾಕಿ ಇದ್ದಾಗ ಯಶಸ್ವಿಯಾಗಿ ಅಂಕವನ್ನ ಗಳಿಸಿದ್ರೆ ಇಲ್ಲಿ ಟೂ ಆರ್ ಡೈ ಒಂದು ಮಿಸ್ಟೇಕ್ ಪಂದ್ಯದ ಗತಿಯನ್ನ ಬದಲಿಸಬಲ್ಲದ ಟೂ ಆರ್ ಡೈ ರೈಡ್ ನ ಒತ್ತಡದಲ್ಲಿ ಪ್ರಕಾಶ್ ಐದು ಜನ ಆಟಗಾರರ ನಡುವೆ ಇಲ್ಲಿ ಮತ್ತೆ ಮಿಡ್ ಲೈನ್ ಹತ್ತಿರ ಇದ್ದಾರೆ ಪ್ರಕಾಶ್ ಕಳೆದ ಬಾರಿ ಕೂಡ ಇದೇ ರೀತಿ ಆಯಿತು ಆದರೆ ರೀಚ್ ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಎಲ್ಲ ಆಟಗಾರರು ಕೂಡ ಟ್ಯಾಕಲ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮತ್ತದೇ ಮೆಸೇಜ್ ಕಬಡ್ಡಿ ನಮಗೆ ನೀಡ್ತಾ ಇದೆ ಗೆರೆ ಮುಟ್ಟುವ ಸಂದರ್ಭದಲ್ಲೇ ಯಾರಾದರೂ ನಮ್ಮ ಕಾಲು ಎಳಿತಾರೆ ಜೀವನದಲ್ಲೂ ಕೂಡ ಗುರಿ ಮುಟ್ಟುವಂತ ಸಂದರ್ಭದಲ್ಲಿ ಕಾಲು ಎಳಿಯವರು ಸಾಕಷ್ಟು ಜನ ಇರ್ತಾರೆ ಅವರೆಲ್ಲರನ್ನ ಮೆಟ್ಟಿ ನಿಲ್ಲೋದೆ ನಮ್ಮ ಗುರಿಯಾಗಬೇಕು ಇಲ್ಲಿ ಮತ್ತೆ ಎಲ್ವಿ ಸ್ಪೋರ್ಟ್ಸ್ ಕ್ಲಬ್ ಎಪಿಕೆ ಬಾಯ್ಸ್ ತಂಡದ ಪರವಾಗಿ ಸಂಜಯ್ ಇಲ್ಲೂ ಕೂಡ ಬೋನಸ್ ಲೈನ್ ಆಫ್ ಆಗಿದೆ ದೃಢಕಾಯದ ನೀಲಕಾಯದ ಆಟಗಾರ ಸಾಕಷ್ಟು ಒಳನುಗ್ಗಿ ಆಡುವ ಪ್ರಯತ್ನವನ್ನು ಮುನ್ನಡೆಸಿದ್ರು ಆದರೆ ಮತ್ತೆ ಡಿಫೆನ್ಸ್ನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಾ ವಾಪಸ್ ಆಗ್ತಾ ಇದ್ದಾರೆ ಎಂಟು ಏಳು ಒಂದೇ ಒಂದು ಅಂಕದ ಅಂತರ ಏಳು ನಿಮಿಷಗಳ ಆಟ ಬಾಕಿ ಇದೆ ಮತ್ತೆ ಪ್ರಜ್ವಲ್ ಅಂಕವಿಲ್ಲದೆ ವಾಪಸ್ ಆಗ್ತಾ ಇದ್ದಾರೆ ಕೆಬಿಜಿ ಕಬಡ್ಡಿ ಕಪ್ 2022 ಚಾಂಪಿಯನ್ ಪಟ್ಟವನ್ನ ಪಡೆಯೋದಕ್ಕೆ ಎರಡು ತಂಡಗಳಿಗೆ ಇನ್ನು ಎರಡು ಅವಕಾಶ ಇದೆ ಈ ಒಂದು ಪಂದ್ಯದಲ್ಲಿ ನಂತರ ಫೈನಲ್ ಬರಲಿದೆ ಎರಡು ಅವಕಾಶವನ್ನ ಯಾರು ಸದ್ಬಳಕೆ ಮಾಡಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡೋ ಪ್ರಯತ್ನ ಮಾಡಿದ್ರು ಆದ್ರೆ ಸಾಧ್ಯ ಆಗಲಿಲ್ಲ ಇಲ್ಲೊಂದು ಅಫಿಷಿಯಲ್ ಟೈಮ್ ಔಟ್ ಅನ್ನ ತೆಗೆದು ಮತ್ತೆ ಪ್ರಜ್ವಲ್ ದಾಳಿಯ ಜವಾಬ್ದಾರಿಯನ್ನ ಹೊರತಾ ಇದ್ದಾರೆ ಟೋಪ್ ಟಚ್ ಮಾಡುವ ಬೋನಸ್ ಮಾಡುವ ಎರಡು ಪ್ರಯತ್ನ ಒಟ್ಟಿಗೆ ಬರ್ತಾ ಇದೆ ಈ ಬಾರಿ ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ ಆದಿಯಿಂದ ಮಿಸ್ಟೇಕ್ ಬರ್ತಾ ಇದೆ ಮಿಸ್ಟೇಕ್ ನ ಸದುಪಯೋಗ ಪಡ್ಕೊಳ್ತಾ ಇರೋದು ಪ್ರಜ್ವಲ್ ಟರ್ನ್ ಮಾಡೋದ್ರ ಮುಖಾಂತರವಾಗಿ ಎಸ್ಕೇಪ್ ಸ್ಕಿಲ್ ಅನ್ನು ಬಳಸಿ ಕ್ಲಾಸಿಕ್ ನ್ಯಾಷನಲ್ಸ್ ತಂಡಕ್ಕೆ ಒಂದು ಅಂಕವನ್ನು ತಂದ್ರೆ ಟೂ ಆರ್ ಡೇ ರೇಟ್ ನಲ್ಲಿ ಕೆಂಪ ಉತ್ತಮವಾದ ಒಂದು ಹಿಡಿತ ಅಜಯ್ ಲೆಫ್ಟ್ ಕಾರ್ನರ್ ಜಾಗದಿಂದ ಯುವ ಆಟಗಾರ ರನ್ ಪ್ರಕಾಶ್ ಮತ್ತೊಮ್ಮೆ ಕ್ಲಾಸಿಕ್ ನ್ಯಾಷನಲ್ ತಂಡದ ಪರ ನಾಲ್ಕು ಜನ ಆಟಗಾರರ ಮಧ್ಯೆ
ಮೂರು ಅಂಕಗಳ ಮುನ್ನಡೆಯನ್ನ ಕಾಪಾಡಿಕೊಳ್ಳುವ ತಮಕ ಕ್ಲಾಸಿಕ್ ಮತ್ತೊಮ್ಮೆ ಸಂಜಯ್ ಟೋ ಟಚ್ ಮಾಡುವ ಪ್ರಯತ್ನ ಯಶಸ್ವಿ ಟೋ ಟಚ್ ನೊಂದಿಗೆ ಮತ್ತೊಮ್ಮೆ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಲಾಸ್ಟ್ ಫೈವ್ ಮಿನಿಟ್ಸ್, ಎರಡು ತಂಡದ ನಾಯಕರ ಗಮನಕ್ಕೆ ಕೊನೆಯ ಐದು ನಿಮಿಷಗಳು ಮಾತ್ರ. 10-8 ಎರಡಂಕಗಳ ಅಂತರದಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್ ತಂಡ ಮುನ್ನಡೆಯಲಿದೆ. ಮತ್ತೆ ಪ್ರಜ್ವಲ್ ಪ್ರಮುಖ ರೈಡರ್ ಆಗಿ ಹೊರಹೊಮ್ಮತಾ ಇದ್ದಾರೆ ಕ್ಲಾಸಿಕ್ ನ್ಯಾಷನಲ್ ತಂಡದ ಪರವಾಗಿ. ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡಲೇಬೇಕಿದೆ, ಇಡ್ತಾ ಇದ್ದಾರೆ ಕೂಡ. ಎಲ್ಲೂ ಕೂಡ ಕ್ಷಣ ಮಾತ್ರವೂ ಮೈಮರೆಯೋ ಹಾಗಿಲ್ಲ ಕಬಡ್ಡಿಯಲ್ಲಿ. ಅರೆ ಕ್ಷಣ ಮೈಮರೆತು ಕೂಡ ಟ್ಯಾಕಲ್ ಬರುತ್ತೆ. ಮತ್ತೆ ಸಂಜಯ್ ಸತತವಾಗಿ ದಾಳಿ ಮಾಡಿದ್ರ ಮುಖಾಂತರ ದಾಳಿಯ ವಿಭಾಗದ ಜವಾಬ್ದಾರಿಯನ್ನ ಹೊತ್ತುಕೊಳ್ತಾ ಇದ್ದಾರೆ. ಬೋನಸ್ ಲೈನ್ ಆನ್ ಇದೆ, ಬೋನಸ್ ಪ್ರಯತ್ನ ಬರಲಿದೆಯಾ ಅಥವಾ ಅಟ್ಯಾಕ್ ಬರಲಿದೆಯಾ ಟಚ್ ಪಾಯಿಂಟ್. ಮತ್ತೆ ಟೋ ಟಚ್ನ ಪ್ರಯತ್ನ, ಕಿಕ್ ಮಾಡುವ ಪ್ರಯತ್ನ, ಟ್ಯಾಕಲ್ಗೆ ಕಾದು ನಿಂತಿದ್ದಾರೆ. ಈ ಬಾರಿ ಕಿಕ್ ನಲ್ಲಿ ಯಶಸ್ಸು ಬರ್ತಾ ಇರೋದು ರೈಟ್ ಕವರ್ ಜಾಗದ ಮೇಲೆ. ಮತ್ತೊಮ್ಮೆ ಅಂಕದ ಸಂಪಾದನೆಯೊಂದಿಗೆ ಲಾಸ್ಟ್ ಫೋರ್ ಮಿನಿಟ್ಸ್ ಥರ್ಡ್ ರೈಟ್ ಅಖಿಲ್ ಕ್ಲಾಸಿಕ್ ನ್ಯಾಷನಲ್ ತಂಡದ ಪರವಾಗಿ 10-9 ಪಂದ್ಯದ ಗತಿಯನ್ನ ಬದಲಿಸಬಲ್ಲಂತ ಒಂದು ದಾಳಿಯಾಗಬಹುದು. ಡೂ ಆರ್ ಡೈ ರೆಡ್ನ ಒತ್ತಡದಲ್ಲಿ ಅಖಿಲ್ ಉತ್ತಮವಾದ ಪ್ರಯತ್ನ. ಈ ಬಾರಿ ಪವರ್ಫುಲ್ ಡ್ಯಾಶ್ ಮುಖಾಂತರ ಹರಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ ರೈಟ್ ಕವರ್ ಜಾಗದಲ್ಲಿ. 10-10 ಸಮ, 3.5 ನಿಮಿಷ ಆಟ ಬಾಕಿ. ಸಮಬಲದ ಹೋರಾಟದಲ್ಲಿ ಮತ್ತೆ ಸಂಜಯ್ ಪಂದ್ಯದ ಗತಿಯನ್ನು ಬದಲಿಸಿದಂತಹ ಆಟಗಾರ, ಒಂದೊಂದೇ ಪಾಯಿಂಟ್ ಅನ್ನು ಪಡೆಯುತ್ತಾ ಪಾಯಿಂಟ್ಗಳ ಅಂತರವನ್ನು ಕಡಿಮೆ ಮಾಡಿದಂತಹ ಆಟಗಾರ. ತಮ್ಮ ಡಿಫೆನ್ಸ್ ಕೂಡ ಅವರಿಗೆ ತಕ್ಕ ಸಾಥ್ ನೀಡ್ತಾ ಸ್ಕೋರ್ ಅನ್ನ ಈಕ್ವಲೈಸ್ ಮಾಡ್ತಾ ಇದೆ. ಈಗ ನೈಜ ಕಬಡ್ಡಿ ನಮಗೆ ಕಾಣ್ತಿದೆ. ಕೊನೆಯ 3 ನಿಮಿಷಗಳ ಬಹುತೇಕ ಆಟದ ಸಂದರ್ಭದಲ್ಲಿ ಎರಡು ತಂಡದ ನಾಯಕರ ಗಮನಕ್ಕೆ ಕೊನೆಯ 3 ನಿಮಿಷಗಳು ಮಾತ್ರ. 3 ನಿಮಿಷಗಳ ಆಟ, 10-10 ಸಮ. ಸಮಬಲದ ಹೋರಾಟದ ಮಧ್ಯೆ ಪ್ರಜ್ವಲ್ ಹೆಚ್ಚು ಸಮಯ ತೆಗೆದುಕೊಳ್ತಾ ಇದ್ದಾರೆ ದಾಳಿ ವಿಭಾಗದಲ್ಲಿ. ಡಿಫೆನ್ಸ್ಗೆ ಒತ್ತನ್ನು ನೀಡ್ತಾ ಇರೋದು ಗೊತ್ತಾಗ್ತಾ ಇದೆ. ಮುಂದೆ ಎರಡು ತಂಡಗಳು ಕೂಡ ಟೂ ಆರ್ ಡೈರೈಡ್ನ ಸ್ಟ್ರಾಟಜಿಯನ್ನ ಮುಂದುವರೆಸಲಿದೆ. ಸಹಜವಾಗಿ ನಮಗೆ ಕಬಡ್ಡಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇರುವಂತಹ ಒಂದು ದೊಡ್ಡ ಗೇಮ್ ಪ್ಲಾನ್ ಡೂ ಆರ್ ಡೈರೈಡ್ನ ಸ್ಟ್ರಾಟಜಿ. 2 ಎಂಟಿ ರೈಡ್ ನಂತರ 2 ರೈಡ್ಗಳಲ್ಲಿ ಖಾಲಿ ರೈಡ್ ಬಂದ್ರೆ, ಯಾವುದೇ ಅಂಕವಿಲ್ಲದೆ ಬಂದ್ರೆ, 3ನೇ ರೈಡ್ ಡೂ ಆರ್ ಡೈರೈಡ್ ಆಗುತ್ತೆ. ಮತ್ತೊಮ್ಮೆ ಸಂಜಯ್ ನಿಧಾನಗತಿಯಲ್ಲಿ ತಾಳಿಯನ್ನು ಮಾಡ್ತಾ ಕಾರ್ತಿ ಮತ್ತೊಂದು ಟೈಮ್ಔಟ್ ನ ನಂತರ ಪಂದ್ಯದ ಆರಂಭ. ಸಂಜಯ್ ಮತ್ತೆ ದಾಳಿಯಲ್ಲಿ ಉತ್ತಮವಾದ ಪ್ರಯತ್ನ. ಈ ಬಾರಿ ಯಶಸ್ಸನ್ನು ಕಾಣ್ತಾ ಇರೋದು 2 ಪಾಯಿಂಟ್ಗಳ ಜೊತೆಗೆ. ಟ್ಯಾಕಲ್ ಚೆನ್ನಾಗಿತ್ತು ಆದ್ರೆ ಕಂಪ್ಲೀಟ್ ಮಾಡಲಿಲ್ಲ. ಇದರೊಂದಿಗೆ 2 ಅಂಕಗಳ ಮುನ್ನಡೆಯನ್ನ ಎಲ್ ವಿ ಸ್ಪೋರ್ಟ್ಸ್ ಕ್ಲಬ್ ಎಪಿಕೆ ಬಾಯ್ಸ್ ತಂಡ ಕಳಿಸ್ಕೊಳ್ತಾ ಇದೆ. ಥರ್ಡ್ ರೈಟ್ ಡೂ ಆರ್ ಡೈರೆಕ್ಟ್ ನಲ್ಲಿ ಪ್ರಜ್ವಲ್ ಬೋನಸ್ ಮಾಡುವ ಪ್ರಯತ್ನ. ಬೋನಸ್ ಅಂಕದ ಸಂಪಾದನೆಯೊಂದಿಗೆ ಪ್ರಜ್ವಲ್ ವಾಪಸ್ ಆಗ್ತಾ ಇದ್ರೆ ಒಂದೇ ಒಂದು ಅಂಕದ ಅಂತರ ಇದೆ. ಸಂಜಯ್
ಗೆಲುವಿನ ರೂವಾರಿ ಆಗಲಿದ್ದಾರಾ ಕಾದು ನೋಡಬೇಕಿದೆ. ಒಂದೇ ಒಂದು ಪಾಯಿಂಟ್ ನ ಅಂತರ ಇದೆ. ರಿಸ್ಕ್ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ಸೂಪರ್ ಟ್ಯಾಕಲ್ ಆದ್ರೆ ಎರಡಂಕ ಆಗುತ್ತೆ. ಕೊನೆಯ ಕ್ಷಣಗಳಲ್ಲಿ ಲೀಡ್ ಎದುರಾಳಿ ತಂಡಕ್ಕೆ ಸಿಗುತ್ತೆ. ಅದಕ್ಕಾಗಿ ರೇಡರ್ಗೆ ಈ ಅವಕಾಶ ಸಿಗಲಿ ಅಂತ ಯೋಚನೆ ಮಾಡ್ಕೊಳ್ತಾ ಇದ್ದಾರೆ. ಒಳ್ಳೆ ಆಲೋಚನೆ. ಕರೆಕ್ಟ್ ಆದ ಟೈಮ್ಗೆ ಡಿಫೆಂಡರ್ ಒಬ್ಬರನ್ನ ಒಳಗಡೆ ಕರ್ಕೊಳ್ಳೋದ್ರೊಂದಿಗೆ ಎದುರಾಳಿ ತಂಡಕ್ಕೆ ಸವಾಲ್ ಹಾಕಿ ರಿಸ್ಕ್ ತೆಗೆದುಕೊಳ್ಳೋಕೆ ರೆಡಿ ಇಲ್ಲದೆ ವಾಪಸ್ ಆಗ್ತಾ ಇದ್ದಾರೆ. ಇಲ್ಲಿ ಒಂದು ಪಾಯಿಂಟ್ ಅಂತರ, ಬಹುತೇಕ ಕೊನೆಯ ರೇಡ್ ನ ಅವಕಾಶ ಅಥವಾ ಇನ್ನೊಂದು ರೇಡ್ ಸಿಕ್ಕರೂ ಸಿಗಬಹುದು. ಎಷ್ಟು ಸೆಕೆಂಡ್ ನಲ್ಲಿ ರೇಡ್ ಮುಕ್ತಾಯ ಆಗುತ್ತೆ ಅನ್ನೋದರ ಮೇಲೆ ಅದು ಡಿಪೆಂಡ್ ಆಗುತ್ತೆ. 18 ಸೆಕೆಂಡ್ ಕ್ಷಣಗಳಲ್ಲಿ ಕ್ಷಣಗಣನೆ. ಅಂಕ ಎರಡು ತಂಡಕ್ಕೆ ಬೇಕಾಗಿದೆ. ಇಲ್ಲಿ ಪ್ರಜ್ವಾಲ್ ಬೋನಸ್ ಮಾಡೋ ಪ್ರಯತ್ನ, ಇಲ್ಲಿ ಮಿಡ್ ಲೈನ್ ಕಡೆ ಸಾಕ್ತಾ ಇದ್ರು, ಆದ್ರೆ ಟ್ಯಾಕಲ್ ಆಗ್ತಾ ಇದೆ. ಯಶಸ್ವಿ ಟ್ಯಾಕಲ್ ನ ಜೊತೆಗೆ ಗೆಲುವಿನ ದಡಕ್ಕೆ ನಿಲ್ತಾ ಇದೆ. ಈಗ ಪಂದ್ಯ ಕೂಡ